ಬೆಳಿಗ್ಗೆಯಿಂದ ನೀವೆಲ್ಲ ನೋಡ್ತಾ ಇದ್ದೀರಾ ಏನ್ ನಡೀತಾ ಇದೆ ಅಂತ. ಈ ಜಾಗದ ವಿಚಾರದಲ್ಲಿ ಒಂದು ಗೊಂದಲ ಇದೆ. ನಮ್ಮ ತೋಟದಲ್ಲಿ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದ್ರೆ ಸಾವಿರಾರು ಜನ ಅಭಿಮಾನಿಗಳು ಹೊಂದಿರುವಂತ ನಮ್ಮ ಮಾವನವರು ಅವರ ಅಂತ್ಯಕ್ರಿಯೆ ಚಲವಾದಿ ಮಹಾಸಭಾದಲ್ಲಿ ಆಗ್ಬೇಕು. ಯಾಕೆ ಅಂದ್ರೆ ನಾವು ಕೂಡ ಬಂದು ಅವಾಗವಾಗ ನೋಡ್ಬೇಕು, ಅವ್ರಿಗೆ ಪೂಜೆ ಮಾಡ್ಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಮಾಡಬಾರದು ಅನ್ನೋ ಒಂದು ನಿರ್ಧಾರ ತಗೊಂಡಿದ್ವಿ. ಅದನ್ನ ಮನವಿನೂ ಸಲ್ಲಿಸಿದ್ವಿ. ಹೋಮ್ ಮಿನಿಸ್ಟರ್ ಸಾಹೇಬ್ರೆಲ್ಲ ನಿನ್ನೆ ನೈಟ್ ಬಂದಿದ್ರು, ಅವ್ರಿಗೆ ಮನವಿ ಸಲ್ಲಿಸಿದಕ್ಕೆ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಬೆಳಿಗ್ಗೆ 8 ಗಂಟೆ ಅಂತ ಹೇಳಿದಕ್ಕೆ 8:30 ಅಂದ್ರು, 8:30 ಇಂದ 9 ಆಯ್ತು, 9:30 ಆಯ್ತು. ಇದೇ ರೀತಿ ಡಿಲೇ ಮಾಡ್ಕೊಂಡೇ ಬರ್ತಿದ್ದಾರೆ ಹೊರತು ನಮ್ಗೆ ಯಾವ್ದೇ ರೀತಿನಲ್ಲೂ ಡಿಸಿಷನ್ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ. ಅದೇ ಎಲ್ಲರೂ ಬರ್ತಾ ಇರೋದು ಏನಕ್ಕೆ ಅಂದ್ರೆ ಕನ್ವಿನ್ಸಿಂಗ್ ಗೆ ಬರ್ತಾ ಇದಾರೆ, ಬಟ್ ಅಭಿಮಾನಿಗಳು ಯಾವ್ದೇ ರೀತಿನಲ್ಲೂ ಕನ್ವಿನ್ಸ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಸಾಕಷ್ಟು ರೀಸನ್ಸ್ ಗಳಿದೆ. ಒಂದು, ಪ್ರಪ್ರಥಮ ಬಾರಿಗೆ IAS ಮಾಡಿದಂತ ವ್ಯಕ್ತಿ. ಯಾರಿಗಾದ್ರೂ ಎರಡನೇ ವ್ಯಕ್ತಿ ಹೆಸರು ಗೊತ್ತಿದ್ಯಾ? ಕನ್ನಡದಲ್ಲಿ ಪಾಸ್ ಮಾಡಿರುವಂತ ಎರಡನೇ ವ್ಯಕ್ತಿ ಹೆಸರು ಹೇಳಿ ನೋಡೋಣ, ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಇವರೊಬ್ರು ಹೆಸರು. ಇಂಥವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಇವ್ರಿಗೆ ಗೌರವಿಸದಲ್ಲೇ ಜಾಗ ಕೊಡ್ದಲ್ಲೇ ಇದ್ರೆ ಇನ್ ಯಾರು ಕೊಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ಇದು ನಾನ್ ಪೊಲಿಟಿಕಲ್ ಮೂವ್, ಇದು ಯಾವ ಪಕ್ಷನೂ ಅಲ್ಲ, ಇದು ಯಾವ ಭೇದನೂ ಅಲ್ಲ, ಇದು ಯಾವ ಜಾತಿಗೂ ಸಂಬಂಧಪಟ್ಟಿರುವಂತದ್ದಲ್ಲ. ಪ್ರತಿ ಬಾರಿ IAS ಎಕ್ಸಾಮ್ ಪಾಸ್ ಆದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ ಒಂದ್ 100 ಜನ ಪಾಸ್ ಆಗಿದ್ರೆ ಆ ಇಂಟರ್ವ್ಯೂಗಳನ್ನ ನೋಡಿ, 50 ಜನ ಇವ್ರ ಹೆಸರು ಎತ್ತಾರೆ, ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ನಾವು ಅಂತ. ಅದ್ರಲ್ಲಿ 25 ಜನ ಕನ್ನಡದಲ್ಲಿ ಬರ್ದಿರ್ತಾರೆ, ಅವರು ಇವ್ರನ್ನ ನೋಡಿ ಇನ್ಸ್ಪೈರ್ ಆದವರು ಅಂತಾರೆ. ಇಂಥವ್ರಿಗೆ ನೀವು ಸ್ಟೇಟ್ ಆನರ್ ಮಾಡಲ್ಲ, ಇಂಥವ್ರಿಗೆ ನೀವು ಗೌರ್ಮೆಂಟ್ ಜಾಗ ಕೊಡಲ್ಲ. ಯಾಕೆಂದ್ರೆ ನಮ್ ಜಾಗದಲ್ಲಿ ಹಾಕೊಳ್ಳೋದಕ್ಕೆ ನಮ್ಗೇನು ಅಭ್ಯಂತರನೂ ಇಲ್ಲ, ನಾವು ಯಾರನ್ನು ಕೇಳಬೇಕಾಗೂ ಇಲ್ಲ, ನಮ್ಗೆ ಮುಜುಗರೇನೂ ಇಲ್ಲ, ಇದು ಬೇಡಿಕೆನೂ ಅಲ್ಲ. ಯಾಕೆ ಅಂದ್ರೆ ನಮ್ ಜಾಗದಲ್ಲಿ ನಾವು ಹಾಕೊಳಕ್ ನಮ್ಗೆ ಗೊತ್ತಿದೆ, ನಮ್ಮ ಗೌರವ ಅವರು. ಬಟ್ ನಮ್ ಜಾಗದಲ್ಲಿ ನಾವು ಹಾಕೊಂಡಾಗ ಏನ್ ಅಭಿಮಾನಿಗಳಿದ್ದಾರೆ ಅವ್ರು ನಮ್ ಜಾಗಕ್ಕೆ ಬರಕ್ಕಾಗಲ್ಲ. ಯಾಕೆಂದ್ರೆ ಪ್ರೈವೇಟ್ ಪ್ರಾಪರ್ಟಿ, ನಮ್ ಪರ್ಮಿಷನ್ ತಗೊಂಡ್ ಬರ್ಬೇಕಾಗತ್ತೆ ಪ್ರತಿ ಸಲ ಬರ್ಬೇಕಾದ್ರೆ ಅನ್ನೋ ಒಂದೇ ಒಂದು ರಿಕ್ವೆಸ್ಟ್ ಗೋಸ್ಕರ ನಾವು ಅವ್ರನ್ನ ಒಂದು ಪಬ್ಲಿಕ್ ಜಾಗದಲ್ಲಿ, ಗವರ್ಮೆಂಟ್ ಜಾಗದಲ್ಲಿ ಅವ್ರಿಗೆ ಒಂದು ಜಾಗ ಕೊಡಿ ಅಂತ ಬೆಳಿಗ್ಗೆಯಿಂದ ಮನವಿ ಸಲ್ಲಿಸ್ತಾ ಇದೀವಿ. ಈಶ್ವತಾರು ಮನವಿನ ಯಾವ್ದೇ ರೀತಿಯಲ್ಲಿ ಡಿಸಿಷನ್ ಹೇಳಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟನೇ, ಆದಷ್ಟು ಬೇಗ ಒಂದು ನಮಗೆ ಸೂಟಬಲ್ ಆಗುವಂತ ಡಿಸಿಷನ್, ಅಭಿಮಾನಿಗಳಿಗೆ ಸೂಟಬಲ್ ಆಗುವಂತ ಡಿಸಿಷನ್, ಕರ್ನಾಟಕಕ್ಕೆ ಸೂಟಬಲ್ ಆಗುವಂತ ಡಿಸಿಷನ್ ನ ನಮಗೋಸ್ಕರ ನೀಡಿ ಅಂತ ಕೇಳ್ಕೊಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.